ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ನನ್ನ ಪ್ರಿಯ ದೈವಜನರಿಗೆ ಯೇಸುಸ್ವಾಮಿಯ ಮಧುರ ನಾಮದಲ್ಲಿ ಮತ್ತೊಂದು ಸಾರಿ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಪ್ರಿಯ ದೈವಜನರೇ, ದೇವರ ಕಾರ್ಯಗಳನ್ನು ನಾವು ಹೊಸ ಹೊಸದಾಗಿ ಅನುಭವಿಸಬೇಕಾದರೆ ನಾವು ದೇವರೊಟ್ಟಿಗೆ ಅನುನ್ಯವಾಗಿ ಸಮಯವನ್ನು ಕಳೆಯಬೇಕಾಗಿದೆ. ದೇವರ ಹೊಸ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಅನುಭವಿಸಬೇಕು. ನಮ್ಮ ಜೀವಿತ ಆಶೀರ್ವಾದದ ಹಂತದಲ್ಲಿ ವಿಶೇಷವಾಗಿ ನಾವು ಕಾಣಬೇಕಾದರೆ ಕರ್ತನ ಪಾದವನ್ನು ಹಿಡಿದು ಪ್ರಾರ್ಥಿಸಬೇಕು. ಪ್ರಿಯರೇ, ಪ್ರಾರ್ಥನೆ ಜೀವಿತವೇ ಆಶೀರ್ವಾದ. ಯೆಶಾಯ ಪ್ರವಾದನೆ 43:18-19 ವಚನ ಹೇಳುತ್ತದೆ, ಹಳೆಯ ಸಂಗತಿಗಳನ್ನು ನೆನಪಿಸಿಕೊಳ್ಳಬೇಡ್ರಿ, ಈಗ ನಾನು ಹೊಸ ಕಾರ್ಯಗಳನ್ನು ಮಾಡುತ್ತೇನೆ. ಅಂದರೆ ಕರ್ತನು ಹೊಸ ಕಾರ್ಯ ಮಾಡೋಕ್ಕೆ ಆತನೇ ನಾವು ಒಪ್ಪಿಸ್ಕೊಡ್ಬೇಕು. ಹಳೆಯದನ್ನು ಅಂದರೆ ನಮ್ಮ ಜೀವಿತದಲ್ಲಿ ದೇವರಿಗೆ ಬೇಡವಾದ ಕಾರ್ಯಗಳನ್ನು ಪ್ರಿಯರೇ ತೆಗೆದು ನಾವು ಪ್ರಾರ್ಥಿಸುವುದಾದರೆ, ವಾಗ್ದಾನಗಳು ಹಿಡಿದು ಪ್ರಾರ್ಥಿಸುವುದಾದರೆ ಕರ್ತನ ಕಾರ್ಯಗಳನ್ನು ವಿಶೇಷವಾಗಿ ನಮ್ಮ ಜೀವಿತದಲ್ಲಿ ಅನುಭವಿಸ್ತೇವೆ. ಪ್ರಿಯ ದೈವಜನರೇ, ಅಂತ್ಯ ದಿನಗಳಲ್ಲಿರುವ ನಾವು ಬಹಳ ಬಲವಾಗಿ ಪ್ರಾರ್ಥಿಸಬೇಕು. ಸೈತಾನನು ಬಲವಾಗಿ ಜನರನ್ನು ಹಾಳು ಮಾಡುವಂಥ ಒಂದು ಕಾರ್ಯಗಳನ್ನು ನೋಡುತ್ತೇವೆ. ಕೊನೆ ಕಾಲದಲ್ಲಿ ಭಕ್ತಿ ಹಾರು ಹೋಗುತ್ತದೆ, ಪ್ರೀತಿ ತಣ್ಣಗಾಗುತ್ತದೆ. ಸಭೆಗಳಿಗೆ ಪೌಲನು 2000 ವರ್ಷಗಳಿಂದ ಬರೆದು ನೋಡುತ್ತೇವೆ. ಕೊನೆ ಕಾಲದಲ್ಲಿರುವ ನಾವುಗಳು ಭಕ್ತಿಹೀನರಾಗಿ ಜೀವಿಸದೆ ಪ್ರಿಯರೇ ಭಕ್ತಿಯ ಕಾರ್ಯಗಳಲ್ಲಿ ಪ್ರಾರ್ಥನೆಯಲ್ಲಿ ನಿರತವಾಗುವ, ಯಾಕಂದರೆ ಪ್ರಾರ್ಥನೆ ಮೂಲಕವೇ ನಮ್ಮಲ್ಲಿರುವಂಥ ಹಳೆಯ ಜೀವಿತ ಹೊಂಟೋಗುತ್ತದೆ, ಹೊಸ ಕಾರ್ಯಗಳನ್ನು ಅನುಭವಿಸೋಕೆ ಸಾಧ್ಯವಾಗುತ್ತದೆ. ಪ್ರಿಯರೇ, ನಾವು ಆತ್ಮೀಕವಾಗಿ ಎಷ್ಟು ಬಲ ಹೊಂದುತ್ತಿದ್ದೇವೆ ಇತ್ತೀಚಿನ ದಿನಗಳು ನೋಡುತ್ತಿದ್ದೇವೆ. ಜನರು ಭಕ್ತಿಯಲ್ಲಿ ಬಹಳ ಬಲಹೀನರಾಗುವುದನ್ನು ನೋಡುತ್ತೇವೆ. ಪ್ರಾರ್ಥನೆ ಇಲ್ಲದೆ ಅನೇಕರು ಜೀವನ ಮಾಡುವುದನ್ನು ಕಾಣುತ್ತಿದ್ದೇವೆ. ದೇವರ ಮಕ್ಕಳು ಎಂದು ಹೇಳಿಕೊಂಡು ದೇವರು ಇಲ್ಲದೆ ಬದುಕುತ್ತಾ ಇದ್ದಾರೆ, ಆಲಯಕ್ಕೆ ಹೋಗುತ್ತಾರೆ, ಸಭೆಯ ಕಾರ್ಯಚಟುವಟಿಕೆ ತೊಡಗಿಸಿಕೊಳ್ಳುತ್ತಾರೆ. ಆದರೆ ಪ್ರಾರ್ಥನೆ, ವಾಕ್ಯ ಧ್ಯಾನ ಬಹಳ ವಿರಳವಾಗಿ ಅಂದರೆ ಕಮ್ಮಿ ಹಂತದಲ್ಲಿದ್ದಾರೆ. ಪ್ರಿಯರಿಗೆ, ಗೊತ್ತು, ನಾವು ಒಂದು ವೇಳೆ ಆತ್ಮಿಕವಾಗಿ ಬಲಹೀನತೆಯಲ್ಲಿದ್ದರೆ ಇದು ಬಲಪಡಿಸಿಕೊಳ್ಳುವ ಸಮಯ ಮತ್ತು ಕರ್ತನಲ್ಲಿ ಬಲ ಹೊಂದುವ ಸಮಯ. ಕರ್ತನ ಕದಗಳು ತಟ್ಟೋಣ. 2022 ಅಭಿಷೇಕದಿಂದ ಪ್ರಾರ್ಥನೆಯಿಂದ ಮುಂದೆ ಸಾಗಿ ಪ್ರಿಯರೇ ಒಂದು ದೊಡ್ಡ ಒಂದು ಜಯದ ಆಶೀರ್ವಾದದ ಕಡೆಗೆ ಸಾಗಿ ರಕ್ಷಣೆಯಲ್ಲಿ ನಾವು ನಿಂತುಕೊಳ್ಳೋಣ. ಸೈತಾನಿಗೆ ಸದಾವಕಾಶ ಕೊಡದೆ ಕ್ರಿಸ್ತನ ವಾಕ್ಯ ಸಮೃದ್ಧಿಯಾಗಲಿ. ಕೊಲೊಸ್ಸೆ ಪತ್ರಿಕೆ 3:13 ಪೌಲು ಹೇಳುತ್ತಾರೆ, 13 ವಾಕ್ಯಗಳು ಓದ್ತಾ ಬರುವಾಗ 15 ವಚನದಲ್ಲಿ ಹೇಳುತ್ತಾ 16 ವಚನ ಹೇಳುತ್ತದೆ, ಕ್ರಿಸ್ತನ ವಾಕ್ಯಗಳು ನಿಮ್ಮಲ್ಲಿ ಸಮೃದ್ಧಿಯಾಗಲಿ. ಪ್ರಿಯರೇ, ಯಾವುದೇ ಕಾರಣಕ್ಕೂ ನಾವು ಕೊರತೆಗಳಂದರೆ ಆತ್ಮಿಕವಾಗಿ ಕೊರತೆ ಇರುವಂಥ ಜನರಾಗಿರದೆ ಅಭಿವೃದ್ಧಿ ಹಂತವಾಗಿ ಕಾಣಿಸಿಕೊಳ್ಳೋದಕ್ಕೆ ಕರ್ತನಿಗೂ ಮತ್ತು ಲೋಕದಲ್ಲಿ ಜನರಿಗೂ ಸಾಕ್ಷಿಯಾಗಿ ಜೀವಿಸೋಣ. ಶಕ್ತವಾದ ದೇವರು 2022 ಈ ಒಂದು ವಿಡಿಯೋ ಮೂಲಕ ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು, ಹೊಸ ಅದ್ಭುತಗಳನ್ನು ಮಾಡಲೆಂದು ನಾನು ಹಾರೈಸುತ್ತೇನೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಉನ್ನತವಾಗಿ ಆಶೀರ್ವಿಸಲಿ. ಗಾಡ್ ಬ್ಲೆಸ್ ಯು ಬ್ರದರ್ ಸಿಸ್ಟರ್.